ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಪಯಣ ವ್ಲಾಗ್ಸ್. ನಾನಿವತ್ತು ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಸಿಂಪಲ್ ಪಲಾವ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. 10 ಬೀನ್ಸು, 1 ಕ್ಯಾರೆಟು, 1 ಮೀಡಿಯಮ್ ಸೈಸ್ ಟೊಮ್ಯಾಟೊ, 1 ಆನಿಯನು. ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಪ್ರೆಷರ್ ಕುಕ್ಕರ್ನ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 1/2 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ನಾನು ಇಲ್ಲೊಂದು 5 ಬ್ಯಾಡ್ಗಿ ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಏನಕ್ಕೆ ಅಂದರೆ ಪಥ್ಯ ಇದ್ದವ್ರಿಗೆ ಹಸಿಮೆಣಸಿನ್ಕಾಯಿ ಹಾಕೋದಿಲ್ಲ, ಮತ್ತು ವಯಸ್ಸಾದವ್ರಿಗೆ ಮಕ್ಕಳಿಗೆಲ್ಲ ಹಸಿಮೆಣಸಿನ್ಕಾಯಿಗಿಂತ ಒಣಮೆಣಸಿನ್ಕಾಯಿ ತುಂಬ ಒಳ್ಳೆಯದಿರುತ್ತೆ. ಹಾಗಾಗಿ ನಾನು ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆಗಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದಂಥ 4-5 ಎಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಅದನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಾವಿಲ್ಲಿ ಪಲಾವ್ಗೆ ಯಾವುದೇ ರೀತಿಯಾದಂಥ ಮಸಾಲ ಪೌಡರ್ ಅಥವಾ ಪಲಾವ್ ಪೌಡರ್ನ ಬಳಸ್ತಾ ಇಲ್ಲ. ಇವಾಗ ಈರುಳ್ಳಿ ಸ್ವಲ್ಪ ಬಾಡಿದೆ, ಇದಕ್ಕೆ ಹೆಚ್ಚಿಟ್ಕೊಂಡಂಥ ತರಕಾರಿನ ಸೇರಿಸ್ಕೊಳ್ಳೋಣ. ಮೊದಲಿಗೆ ಟೊಮ್ಯಾಟೊ ಸೇರಿಸ್ಕೊಳ್ಳೋಣ, ಅದರ ಜೊತೆಗೆ ಕ್ಯಾರೆಟ್ ಮತ್ತು ಬೀನ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಒಂದು 1/4 ಇಂಚ್ ಆಗೋಷ್ಟು ಶುಂಠಿ ಮತ್ತು 1/4 ಇಂಚ್ ಆಗೋಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ, ಜೊತೆಗೆ ಒಂದು ಲವಂಗನ ಕೂಡ ಸೇರಿಸ್ಕೊಂಡಿದ್ದೀನಿ. ಆದರೆ ಆ ಕ್ಲಿಪ್ಪಿಂಗ್ನ ಇಲ್ಲಿ ನಾನು ಹಾಕುವಂಥ ಕ್ಲಿಪ್ಪಿಂಗ್ನ ಮಿಸ್ ಮಾಡಿದ್ದೀನಿ. ಇದನ್ನ ಸ್ವಲ್ಪ ಬಾಡಿಸ್ಕೊತಾ ಇರೋಣ. ತುಂಬ ಬಾಡಿಸ್ಕೊಳ್ಳೋದು ಬೇಡ ತರಕಾರಿಗಳನ್ನ, ಹಾಗೆ ಕ್ರಂಚಿ ಕ್ರಂಚಿಯಾಗಿ ಸಿಕ್ಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಈಗ ಸ್ವಲ್ಪ ಹರಳುಪ್ಪು ಹಾಕೋತಾ ಇದ್ದೀನಿ, ಅದಕ್ಕೆ ಕಲ್ಲುಪ್ಪು ಅಂತ ಕೂಡ ಹೇಳ್ತಾರೆ. ಸೊ ಪುಡಿ ಉಪ್ಪಿಗಿಂತ ಟೇಬಲ್ ಸಾಲ್ಟ್ ಅಂತ ಏನು ಹೇಳ್ತೀವಿ ಅದಕ್ಕಿಂತ ಹರಳುಪ್ಪು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಇವಾಗ ನಾವಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀವಿ. ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇದು ಗುಡ್ ಫ್ಯಾಟ್ ಕೂಡ ಹೌದು. ತುಪ್ಪ ಡೈಜೆಷನ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾವು ಎವ್ರಿಡೇ ಮಾಡುವಂಥ ಆಹಾರದಲ್ಲಾಗಿರ್ಬೋದು ಅಥವಾ ತಿನ್ನುವಂಥ ಯಾವುದೇ ಆಹಾರದಲ್ಲಾಗಿರ್ಬೋದು ತುಪ್ಪನ ಸೇರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ನಾವು ಹಾಕಿದಂಥ ತರಕಾರಿ 1-30% ಬಂದಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಪುದೀನಾನ ಸೇರಿಸ್ಕೊತಾ ಇದ್ದೀವಿ. ಸೊ ಅದನ್ನ ಕೈಯಲ್ಲೇ ನಾನು ಕಟ್ ಮಾಡಿ ಪುದೀನಾನ ಹಾಕೋತಾ ಇದ್ದೀನಿ. ಜೊತೆಗೆ ಇದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಇದು. ಸೊ ಈ ಅಕ್ಕಿನ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನ ಇವಾಗ ನಾವು ತರಕಾರಿ ಜೊತೆಗೆ ಸೇರಿಸ್ಕೊಳ್ಳೋಣ. ಮತ್ತು ಇದಕ್ಕೆ 2 ಕಪ್ ಅಕ್ಕಿ ಹಾಕಿರೋದ್ರಿಂದ 4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕು. ಆ ನೀರನ್ನ ಸೇರಿಸ್ಕೊಂಡು ಒಂದು ಸಾರಿ ಸೌಟ್ ತೊಗೊಂಡು ಕೈ ಆಡಿಸ್ಬೇಕಾಗತ್ತೆ. ಸೊ ಕೆಳಗಡೆ ತಳದಲ್ಲಿ ಕೂತಿರುವಂಥ ತರಕಾರಿ ಅಥವಾ ಅಕ್ಕಿ ಸ್ವಲ್ಪ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕಾಗಿ. ಸೊ ಈಗ ಪ್ರೆಷರ್ ಕುಕ್ಕರ್ದು ಮುಚ್ಚಿ ಹಾಕಬೇಕು. 3 ವಿಷಲ್ ಆಗೋವರೆಗೂ ನಾವು ಕಾಯಬೇಕಾಗತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ವಿಷಲ್ ಆಗ್ತಾ ಇದೆ ಈಗ. ಸೊ ವಿಷಲ್ ಆಯಿತು ಕಂಪ್ಲೀಟ್, ಪ್ರೆಷರ್ ಹೋಗಿದೆ. ಸೊ ಇವಾಗ ನಾವು ಮುಚ್ಚನ್ನ ಓಪನ್ ಮಾಡ್ತಾ ಇದ್ದೀವಿ. ನಮ್ಮ ಪಲಾವ್ ಈಗ ರೆಡಿಯಾಗಿದೆ. ಒಂದು ಸೌಡನ್ನ ತಗೊಂಡು ನಾವು ಸ್ವಲ್ಪ ತಿರ್ಚಾಕಬೇಕಾಗತ್ತೆ. ಸೊ ಕೆಳಗಡೆ ಇರೋ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಈ ಥರ ಪಲಾವನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೂ ಯಾವುದಾದ್ರೂ ಹೆವಿಯಾಗಿ ಮಸಾಲ ಐಟಮ್ಸ್ ತಿಂದಿರುವಾಗ ಅಥವಾ ಕೆಲವೊಮ್ಮೆ ಸ್ವಲ್ಪ ಪ್ಲೈನಾಗಿ ಏನಾದರೂ ಮಾಡಬೇಕು ಅನ್ನಿಸ್ದಾಗ ಈ ಥರ ಪಲಾವ್ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಪಲಾವ್ಗೆ ರೈತ ಅಥವಾ ಮೊಸರು ಗೊಜ್ಜನ್ನ ಹಾಕ್ಕೊಂಡು ಕೂಡ ಎಂಜಾಯ್ ಮಾಡ್ಬೋದು. ನಿಮಗೆ ಈ ಪಲಾವ್ ಹೇಗೆ ಬಂತು ಅನ್ನೋದನ್ನ ತಿಳಿಸಿ, ಕಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೋ ದಟ್ ನಾನು ಮಾಡೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಫ್ ಪಯಣ ವ್ಲಾಗ್ಸ್.